ಎಸ್ ನಾನು ಮುಂದಿನ ಸುದ್ದಿ ನಟಿ ಸಮಂತ ವಿಚಾರವಾಗಿ ಒಂದು ಸುದ್ದಿ ಜೋರಾಗಿನ ಸದ್ದು ಮಾಡ್ತಾ ಇತ್ತು ಅವರೊಂದು ಕಾಯಿಲೆಯಿಂದ ಇದ್ದಾರೆ ಆ ಕಾಯಿಲೆ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಟ್ರೀಟ್ಮೆಂಟ್ಗೆ ಸುಮಾರು ಇಪ್ಪತ್ತೈದು ಕೋಟಿ ಖರ್ಚಾಗುತ್ತೆ ಕೊಯಮುತ್ತೂರಿನ ಸದ್ಗುರು ಆಶ್ರಮದಲ್ಲಿದ್ದರು ಅಲ್ಲಿಂದ ಬಾಲಿಗೆ ಹೋದರು ಬಾಲಿಯಿಂದ ಅಮೇರಿಕಾಗ ಹೋಗ್ತಾರೆ ಚಿಕಿತ್ಸೆಗೆ ಒಂದು ವರ್ಷ ಕಡೆ ಬರಲ್ಲ ಇಪ್ಪತ್ತೈದು ಕೋಟಿ ಖರ್ಚಾಗುತ್ತೆ ಅವರ ದುಡ್ಡಿಲ್ವಂತೆ ಯಾರೋ ನಟ ಅವರಿಗೆ ದುಡ್ಡನ್ನು ಸಾಲವಾಗಿ ಕೊಟ್ಟಿದ್ದಾರೆ ಇಪ್ಪತ್ತೈದು ಕೋಟಿ ಅಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು ಇದಕ್ಕೆ ನಟಿ ಸಂಬಂಧ ಫುಲ್ ಆಗಿ ಫುಲ್ ಆಕ್ರೋಶವನ್ನು ಹಾಕಿ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಎಸ್ ಏನಪ್ಪ ಅಂದರೆ ಸಿಟೀಸ್ ಅನ್ನೋದು ಕಾಯಿಲೆ ಹೆಸರು ಈ ಒಂದು ಕಾಯಿಲೆಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಖರ್ಚಾಗುತ್ತೆ ಟ್ರೀಟ್ಮೆಂಟ್ಗೆ ನಟನಿಂದ ಸಾಲ ಪಡೆದಿದ್ದಾರೆ ಅನ್ನೋ ಒಂದು ಸುದ್ದಿ ಇತ್ತು ಈ ಸುದ್ದಿಗೆ ಸುಳ್ಳು ಸುದ್ದಿ ಇದು ಇದೂ ನಿಜ ಅಲ್ಲ ಸುಳ್ಳು ಅಂತ ಸಮಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸಾಲ ಮಾಡಿ ಚಿಕಿತ್ಸೆ ಪಡೆಯುವಂತಹ ದುಸ್ತುತಿ ಕರ್ಮ ನನಗೆ ಬಂದಿಲ್ಲ ಅಂತ ನಟಿ ಸಮಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನನಗಿರೋ ಕಾಯಿಲೆಗೆ ಚಿಕಿತ್ಸೆ ಪಡೆಯೋದಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಸಾಲ ಪಡೆಯೋದು ಅಗತ್ಯ ಇಲ್ಲ ಅದು ಶುದ್ಧ ಸುಳ್ಳು ಆ ಟ್ರೀಟ್ಮೆಂಟ್ಗೆ ಅಷ್ಟು ಹಣದ ಅವಶ್ಯಕತೆ ಕೂಡ ಇಲ್ಲ ನಾನು ದುಡಿದ ಹಣದಲ್ಲೇ ಸ್ವಲ್ಪ ಖರ್ಚು ಮಾಡ್ತಾಯಿದ್ದೀನಿ ಅಷ್ಟೇ ನನಗಿರೋ ಕಾಯಿಲೆ ದೊಡ್ಡದೇನೂ ಅಲ್ಲ ಸಾವಿರಾರು ಜನರು ಈ ಸಮಸ್ಯೆಯಿಂದ ಬಳಲ್ತಾಯಿದ್ದಾರೆ ಬೇಕಾ ಬೇಕಾಬಿಟ್ಟಿ ಪೋಸ್ಟ್ ಮಾಡುವ ಬದಲು ಆಲೋಚಿಸಿ ಅಂತ ಶ್ಯಾಮ್ ಅಂದರೆ ಸಮಂತ ಬರ್ಕೊಂಡಿದ್ದಾರೆ ತಮ್ಮ ಅಫಿಷಿಯಲ್ ಸೋಷಿಯಲ್ ಮೀಡ್ಯಾದಲ್ಲಿ ಸೊ ಅದೇ ಸಮಂತ ಬಾಲಿಯಲ್ಲಿ ವೆಕೇಷನ್ ಕಳೀತಾ ಇದ್ದಾರೆ ಆಯುರ್ವೇದ ಚಿಕಿತ್ಸೆಯನ್ನು ಅಲ್ಲೂ ಕೂಡ ಪಡ್ಕೊಂಡು ಅದಾದ ಮೇಲೆ ಅವರು ಅಮೇರಿಕಾಗೆ ಹೋಗ್ತಾರೆ ಅನ್ನೋ ಮಾಹಿತಿ ಇದೆ ಅಲ್ಲಿ ಎಷ್ಟು ತಿಂಗಳಿರ್ತಾರೆ ಏನು ಟ್ರೀಟ್ಮೆಂಟ್ ತಗೊಳ್ತಾರೆ ಇವೆಲ್ಲವೂ ಕೂಡ ಇನ್ನೂ ನಿಗೂಢವಾಗೇ ಇದೆ ಯಾವುದು ಕೂಡ ಕ್ಲಿಯರ್ ಆಗಿಲ್ಲ ಇದ್ರ ಬಗ್ಗೆ ಸಾಕಷ್ಟು ಸುದ್ದಿ ಚರ್ಚೆ ಆಗ್ತಾ ಇತ್ತು ಸಮಂತಾಗಿ ಅಷ್ಟು ದುಡ್ಡು ಖರ್ಚಾಗುತ್ತಂತೆ ಇಷ್ಟು ಖರ್ಚಾಗುತ್ತಂತೆ ಏನು ಏಕ್ತ ಅಂತ ಸೋಷಿಯಲ್ ಮೀಡಿಯಾ ಟ್ವಿಟರ್ನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಈಗ ಈಗ ಸಮಂತ ಎಲ್ಲದಕ್ಕೂ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾವ ನಟನಿಂದ ಕೂಡ ನಾನು ಹಣವನ್ನು ಪಡೆದಿಲ್ಲ ಅಂಥ ದುಸ್ಥಿತಿ ಕರ್ಮ ಬಂದಿಲ್ಲ ನಾನು ಸಂಪಾದನೆ ಮಾಡಿರೋದು ಸ್ವಲ್ಪ ಖರ್ಚು ಮಾಡ್ತೀನಿ ಅಂತ ಸೊ ಇಪ್ಪತ್ತೈದು ಕೋಟಿ ರೂಪಾಯಿ ಆಗಲ್ಲ ಅಂತ ಅವರೇ ಹೇಳಿದ್ದಾರೆ ಅಷ್ಟು ಬೇಕಾಗಿಲ್ಲ ನಾನು ಸಂಪಾದನೆ ಮಾಡೋದು ಸ್ವಲ್ಪ ಖರ್ಚು ಮಾಡ್ತೀನಿ ಅಂತ ಸೊ ಎಲ್ಲ ಗೊಂದಲಗಳಿಗೆ ಬ್ರೇಕ್ ಹಾಕಿದ್ದಾರೆ ಸಮಂತ ಅವರು ಬೇಗ ಗುಣಮುಖರಾಗಿ ಬರಲಿ ಅಂತ ನಾವು ಕೂಡ ಶುಭ ಹಾರೈಸೋಣ ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ರಾಜಕಾರಣದಿಂದ ಹಿಡಿದು ಕರ್ನಾಟಕ ರಾಜಕಾರಣದಿಂದ ಹಿಡಿದು ಪಾಕಿಸ್ತಾನ ರಾಜಕಾರಣದಿಂದ ಹಿಡಿದು ಸಿನಿಮಾ ಆಧ್ಯಾತ್ಮ ಎಲ್ಲ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ವಿ ಸೊ ಹೇಗೆ ಅನ್ನಿಸ್ತು ಪ್ರೈಮ್ ಟೈಮ್ ನ್ಯೂಸ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ